ಚುನಾವಣೆಯಲ್ಲಿ ಕುಕ್ಕರ್ರು ಸೀರೆ ಹಂಚಿಕೆ ಪ್ರಕರಣದಲ್ಲಿ ಸಚಿವ ಮಲ್ಲಿಕಾರ್ಜುನ್ ಮತ್ತು ಶಾಸಕ ಶಾಮನೂರ್ ಅವರಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಎರ ಸುಭಾನ್ ಖಾನ್ ಅಂತ ರಿಟರ್ಸ್ ಆಗಿದ್ದಾರೆ. ಅದರ ಪರಿಣಾಮ ಜೆಡಿಎಸ್ನಿಂದ ಉಚ್ಚಾಟನೆ ಸಿಎಂ ಇಬ್ರಾಹಿಂ ದೇವೇಗೌಡರು ಸಟ್ ದೊಡ್ಡದು ಅವರೇ ಒಂದು ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಸಿ ಕೆ ನಾಣು ಅಂತ ಜನರು ಇಲ್ಲಿ ಸಮಾವೇಶ ಮಾಡ್ತಾರೆ. ಕಾರ್ತಿಕ ಮಾಸದ ಕಡೆ ಸೋಮವಾರ ಹುಟ್ಟೂರು ಹರದನಹಳ್ಳಿ ಮನೆ ದೇವರಿಗೆ ದೇವೇಗೌಡರು ಕುಟುಂಬ ಎಲ್ಲರೂ ಸೇರಿ ವಿಶೇಷ ಪೂಜೆ ಎಲ್ಲ ಮಾಡಿದ್ದಾರೆ. ಮೌಲ್ವಿ ತನ್ವೀರ್ ಪೀರ ಹಾಶ್ಮಿ ಜೊತೆ ನನಗೆ ಯಾವುದು ಸಂಬಂಧ ಇಲ್ಲ ಅಂತ ಯತ್ನಾಲ್ ಹೇಳಿದ್ದಾರೆ. ಆದರೆ ಯಾರು ಇಸ್ಮಾಯಿಲ್ ತಮಟಗಾರ ಟಾಂಗ್ ಕೊಟ್ಟು ಮೀರಾ ಸೋದರ ಮಾವನ ಜೊತೆ ಯತ್ನಾಲ್ ಪಾಲ್ದಾರಿಕೆ ಇದೆ ಅನ್ನೋದೇನೋ ಒಂದು ದಾಖಲೆ ಕೊಟ್ಟಿದ್ದಾರೆ. ಈ ದಾಖಲೆಗೆ ನಾವು ಜವಾಬ್ದಾರರಲ್ಲ, ಸರಿನಾ ತಪ್ಪ ಅಂತ ಚೆಕ್ ಮಾಡ್ಕೊಳ್ಳಿ. ದೆಹಲಿಯ ಜೆ ಎನ್ ಯುನಲ್ಲಿ ಕಠಿಣ ಕ್ರಮಗಳು. ಕ್ಯಾಂಪಸ್ನಲ್ಲಿ ಧರಣಿ ಮಾಡಿದ್ರೆ 20,000 ರೂಪಾಯಿ ದಂಡ, ದೇಶ ವಿರೋಧಿ ಘೋಷಣೆಗೆ ಹೋಗೋದ್ರೆ 10,000 ದಂಡ ಅಂತ ಹೊಸ ನಿಯಮ ತಂದಿದ್ದಾರೆ. ಹೌದಾ, ಜಾರಿಗೆ ಬರಬೇಕಲ್ಲ. ಕೆಎನ್ಸಿ ಸರ್ಟಿಫಿಕೇಟ್ ನೀಡಿದ್ದಕ್ಕೆ ನರ್ಸಿಂಗ್ ವಿದ್ಯಾರ್ಥಿಗಳು ವಾಚಿಗೆತ್ತು ಮೆಚ್ಚಿಸಿದ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಬಳಿ ರಸ್ತೆ ತಡೆ ಮಾಡಿದ್ದಾರೆ. ಈ ವೇಳೆ ಯುವತಿಯೊಬ್ಬರು ಏಕೆ ಯಾಕೆ ಹೆಣ್ಮಕ್ಳಿಗೆ ಕಾಟ ಕೊಡ್ತಿದ್ದೀರಿ? ಅದೇನು ಸರ್ಟಿಫಿಕೇಟು? ಅದೇನು ಬ್ರಹ್ಮ ಬರ್ಕೊಂಬರ್ಬೇಕಾ? ಏನು ಜಾತಕನ? ಏನದು ಕೊಡೋದಾದ್ರೆ ಕೊಡಕ್ಕೆ ಏನು ರೋಗ ಪಡೆದಿರೋದು ಇವ್ರಗಳಿಗೆ? ಏಯ್, ಯಾವ ನರ್ಸಿಂಗ್ ಕೌನ್ಸಿಲ್ ರೀ, ಫೂಲ್ಗಳ ಥರ ಆಡ್ತಾ ಇದ್ದಾರೆ. ಅದು ಕೊಡೋದೇ ಆದರೆ ಕೊಡಕ್ಕೇನು ರೋಗ ಪಡೆದಿದೆ ನಿಮಗೆ? ಅವ್ರ ಪ್ರಾಣ ಯಾಕೆ ತಿಂತಾ ಇದ್ದೀರಿ? ಅವ್ನು ಹೇಳೋನು ಕೇಳೋನು ಇಲ್ವಾ? ಮಂತ್ರಿ ಗಿಂತ್ರಿ ಪಂತ್ರಿ ಇದಕ್ಕೆಲ್ಲ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಶುರು. ತುಮಕೂರಿನಲ್ಲಿ ಪೇಜಾವರ ಶ್ರೀಗಳು ತಾಲೂಕುವಾರು ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆ ವಿತರಣೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಎನ್ನಾರ್ಪುರ ತಾಲೂಕಿನ ಕುಸುಪುರ ಕೆರೆಯಲ್ಲಿ 12 ಆಡೆ ಆನೆಗಳ ಹಿಂಡು ಬಂದಿದೆ. ಎಲ್ಲ ಆನಂದವಾಗಿ ಈಜಾಡ್ತೀವಿ ಅಂತೆ, ಜನರಿಗೆ ಆತಂಕ. ಉಡುಪಿಯ ಬ್ರಹ್ಮಾವರದಲ್ಲಿ ಯಾರು ಮಿಥುನ್ ಪೂಜಾ ಅನ್ನೋರು ಮದುವೆ ಹಾಲ್ಗೆ JCB ಬಂದಿದ್ದಾರಂತೆ. JCB ಫ್ರಂಟ್ ಏರಿಯಾನಲ್ಲಿ ಸೋಫಾ ಹಾಕ್ಬಿಟ್ಟು ಎಂಟ್ರಿ ಕೊಟ್ಟಿದ್ದಾರಂತೆ. ಸಗದಾಗಿದೆ ಬಿಡ್ರಿ ನಿಮ್ಮ ಐಡಿಯಾ. ಆಮೇಲೆ ಮದುಮಗಳು ಕೋಳಿ ಅಂಕದ ಪ್ರತ್ಯಕ್ಷತೆ ಎಲ್ಲ ಕೊಟ್ಟಿದ್ದಾಳೆ, ಅದೆಲ್ಲ ಓಕೆ. ಜೆಸಿ ಅದರಲ್ಲಿ ಬಂದಿರೋದು ಅವ್ರೇನು ಆ ಬಿಸ್ನೆಸ್ ಎಲ್ಲ ಇದಾರಂತ? ಇಲ್ಲ, ಫ್ರೆಂಡ್ಸ್ ಅರೇಂಜ್ ಮಾಡಿ. ಫ್ರೆಂಡ್ಸ್ ಯಾಕೆ ಅರೇಂಜ್ ಮಾಡಿ? ಅವ್ರಿಬ್ರಿಗೂ ಅದ್ರ ಬಗ್ಗೆ ಇಷ್ಟನಾ? ಏನದ ಐಡಿಯಾ? ಏನು ಡಿಫ್ರೆಂಟ್ ಕಾನ್ಸೆಪ್ಟ್ ಆಯ್ತು ಓಕೆ.